ಹಾಯ್ ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಷಯ ಅಂತ ಹೇಳಿದ್ರೆ ಉಂಟಲ್ಲ ಜಾಯಿಕಾಯಿ ಮೀಡಿಯ ಉಪ್ಪಿನಕಾಯಿ. ಇಲ್ಲಿಗ ನಾನು ಶರ್ಮಣ್ಣನ ಜಾಯಿಕಾಯಿ ತೋಟದಲ್ಲಿದ್ದೇನೆ. ಅವರ ಅಡಿಕೆ ಸಸಿಯ ನಡುವಿನಲ್ಲಿ ಜಾಯಿಕಾಯಿ ಹಾಕಿದ್ದಾರೆ, ಹಾಗೆ ಬೇರೆ ಬೇರೆ ವೆರೈಟಿಯ ಜಾಯಿಕಾಯಿ ಕೂಡ ಉಂಟು. ಇಲ್ಲಿ ನಾವು ಇವತ್ತು ಮಾಡ್ತಾ ಇರುವಂಥದ್ದು ಒಂದು ಸಣ್ಣ ವೆರೈಟಿಯಲ್ಲಿರುವಂಥ ಜಾಯಿಕಾಯಿಯ ಮೀಡಿಯ ಉಪ್ಪಿನಕಾಯಿ. ಯಾಕೆ ಅಂತ ಹೇಳಿದರೆ ಜಾಯಿಕಾಯಿ ತುಂಬ ಲಾಭದಾಯಕವಾದಂತಹ ಕೃಷಿ, ಆದರೆ ಈ ಸಣ್ಣ ಜಾತಿಯ ಮಿಡಿ ಉಂಟಲ್ಲ ಅಥವಾ ಸಣ್ಣ ಜಾತಿಯ ಜಾಯಿಕಾಯಿ ಅದರಲ್ಲಿ ಅಷ್ಟು ಲಾಭದಾಯಕ ಇಲ್ಲ ಅಂತೇಳಿ ಇವರು ಹೇಳ್ತಾರೆ. ಅದು ಯಾಕೆಂತೇಳಿ ಅವರ ಜೊತೆ ಕೇಳಿಕೊಳ್ಳುವ. ಈಗ ಇದರ ಮಿಡಿಯನ್ನು ಕೊಯ್ದು ನಾವು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತೇಳಿ ನೋಡುವ. ಬಾರಿ ಮಾವಿನ ಮಿಡಿಗಿಂತ ಯಾವುದೇ ರೀತಿಯಲ್ಲಿ ಕಡಿಮೆ ಇಲ್ಲದ ರೀತಿಯಲ್ಲಿರುವಂಥ ಉಪ್ಪಿನಕಾಯಿ ಇದು. ಹಲವು ವರ್ಷಗಳವರೆಗೆ ಇಟ್ಟುಕೊಂಡು ಉಪಯೋಗಿಸಲಿ ಆಗ್ತದೆ ಅಂತ ಹೇಳುವೆ ಶರ್ಮಣ್ಣ ಕೂಡ ಹೇಳ್ತಾ ಇದ್ರು. ಈಗ ಹಾಗೆ ಇನ್ನೀಗ ಅದನ್ನು ಕೊಯ್ದು ನಾವು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತೇಳಿ ನೋಡುವ. ಫ್ರೆಂಡ್ಸ್, ಈಗ ಜಾಯಿಕಾಯಿಯ ಬಗ್ಗೆ ನಾವು ಶರ್ಮಣ್ಣನವರಲ್ಲಿ ಎಂಥ ವಿಶೇಷತೆ ಅಂತೇಳಿ ಎಲ್ಲ ಕೇಳುವ. ಅದರ ಬಗ್ಗೆ ಇರುವಂಥ ಮಾಹಿತಿಯನ್ನು ಅವರು ಹೇಳ್ತಾರೆ. ಇದು ಹೇಗೆಲ್ಲ ಶರ್ಮಣ್ಣ ಜಾಯಿಕಾಯಿ? ಜಾಯಿಕಾಯಿ ಚೆನ್ನಾಗಿ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೆಯುವಂಥ ಅಡಿಕೆ ತೋಟದಲ್ಲಿ ಬೆಳೆಯುವಂಥ ಒಂದು ಉಪಬೆಳೆ. ಜಾಯಿಕಾಯಿಯನ್ನು ಇಂಗ್ಲೀಷ್ನಲ್ಲಿ ನಟ್ಮಗ್ ಅಂತಲೂ ಕರೀತಾರೆ. ಇದು ಉತ್ತಮ ನೀರಾವರಿ ಇರುವ ತೋಟಗಳಲ್ಲಿ ಮಾತ್ರ ಬೆಳೀಲಿಕ್ಕೆ ಸಾಧ್ಯ. ನೀರು ತುಂಬ ನೀರಿನ ಅಗತ್ಯ ಇದೆ ಇದಕ್ಕೆ. ಸಾಮಾನ್ಯ ಕರ್ನಾಟಕದಲ್ಲಿ ಅದರ ಬಗ್ಗೆ ತಿಳುವಳಿಕೆ ಕಡಿಮೆ. ಕೇರಳದವರು ಭಾಳ 50 ವರ್ಷಗಳಿಂದ ಅದನ್ನು ಬೆಳೀತಾ ಇದ್ದಾರೆ, ಕಸಿ ಗಿಡಗಳನ್ನೇ ಮಾಡಿ ಬೆಳೀತಾ ಇದ್ದಾರೆ. ಆದರೆ ನಾವು ಇನ್ನೂ ಈ ಬಗ್ಗೆ ಎಚ್ಚರಗೊಂಡಿಲ್ಲ. ನಾನು ಒಂದು 25 ವರ್ಷದಿಂದ ನಮ್ಮ ತೋಟದಲ್ಲಿ ಜಾಯಿಕಾಯಿ ಗಿಡಗಳನ್ನು ಹಾಕಿದ್ದೇನೆ. ಇದರಲ್ಲಿ ಬೇರೆ ಬೇರೆ ವೆರೈಟಿಗಳು ಅಂತ ಅಂದರೆ ಆಯ್ದ ವೆರೈಟಿಗಳು ಅಂತಲ್ಲ, ಎಲ್ಲ ಬೀಜದಿಂದ ಮಾಡಿದ ಗಿಡಗಳೇ. ಅದರಲ್ಲಿ ಕೆಲವು ಗಿಡಗಳಲ್ಲಿ ಭಾಳ ಸಣ್ಣ ಜಾತಿಯ ಜಾಯಿಕಾಯಿಗಳು ಆಗ್ತವೆ. ಅಂದರೆ ಬೇರೆ ದೊಡ್ಡ ಜಾತಿಯ ಜಾಯಿಕಾಯಿಗಳಿಗೆ ಹೋಲಿಸಿದರೆ ಅಂಥ ಲಾಭದಾಯಕ ಅಲ್ಲ. ಈಗ ಇದನ್ನು ಉಪ್ಪಿನಕಾಯಿ ಮಾಡಿದರೆ ಹೇಗೆ ಅಂತ ನನಗೊಂದು ಮನಸ್ಸಿಗೆ ಬಂತು. ಹಾಗೆ ನಾನು 1-2 ವರ್ಷ ಮೊದಲು ಇದರ ಮಿಡಿಗಳನ್ನು ಕೊಯ್ದು ಮಾವಿನ ಮಿಡಿ ಉಪ್ಪಿನಕಾಯಿ ಹಾಕಿ ಉಪ್ಪು ನೀರಿನಲ್ಲಿ ಹಾಕಿ ಇಟ್ಟು ಉಪ್ಪಿನಕಾಯಿ ಮಾಡಿದ್ದು 2-3 ವರ್ಷದಲ್ಲಿ ಹಾಳೆ ಆಗಲೇ ಇಲ್ಲ. ಹಾಗೆ ನನಗೆ ಖಂಡಿತ ಉಪ್ಪಿನಕಾಯಿ ಇದನ್ನು ಮಾಡಿದರೆ ಹೇಗೆ ಅಂತ. ಫ್ರೆಂಡ್ಸ್, ಇನ್ನೀಗ ಜಾಯಿಕಾಯಿ ಮಿಡಿಯನ್ನೆಲ್ಲ ಕೊಯ್ಲಿಕ್ಕೆ ಶುರು ಮಾಡುವ. ನೋಡಿ, ಹದವಾದ ಸೈಜಿನ ಮಿಡಿ ಇದು ಜಾಯಿಕಾಯಿ ಮಿಡಿ. ಇದನ್ನು ಇಷ್ಟುದ್ದ ತೊಟ್ಟು ಬಿಟ್ಟು ಕೊಯ್ದುಕೊಳ್ತೇನೆ. ಇದರಲ್ಲಿ ಸೊನ್ನೆ ಅಂಶ ಉಂಟು, ಎಲ್ಲ ಕೂಡ ಉಂಟು. ಮಾವಿನ ಮಿಡಿಯಲ್ಲಿರುವ ರೀತಿಯಲ್ಲಿಯೇ ಹುಳಿ ಅಂಶ, ಚಗರಿನಂಶ, ಅದೇ ರೀತಿಯಲ್ಲಿ ಪರಿಮಳ, ಸೊನ್ನೆ ಎಲ್ಲವೂ ಕೂಡ ಉಂಟು. ಮರಕ್ಕೆ ಹತ್ತಬೇಕಾಗ್ತದೆ, ಕೆಳಗಿಂದ ಎಲ್ಲ ಸಿಗಲಿಕ್ಕಿಲ್ಲ. ಗೆಲ್ಲು ಗೆಲ್ಲಿರುವ ಕಾರಣ ಹತ್ತಲಿಕ್ಕೆ ಸುಲಭ. ಎಲ್ಲದರೊಂದು ಏನು ಇಟ್ಟು ಹತ್ತಿದ್ರೆ ಇತ್ತು ಕೇರ್ಫು. ಫ್ರೆಂಡ್ಸ್, ಈಗ ನನಗೆ ಮಿಡಿಯೆಲ್ಲ ಕೊಯ್ದಾಯಿತು. ಸಾಧಾರಣ ಒಂದು 200 ಮಿಡಿಯನ್ನು ಕೊಯ್ದುಕೊಂಡೆ. ನೋಡಿ ಸಣ್ಣ ಸಣ್ಣದು. ನೋಡಿ, ಈ ಸೈಜಿನ ಮಿಡಿ ಆದರೆ ಬೇರೆ ಒಳ್ಳೆಯದು. ಹದ ಸೈಜ್ ತಿನ್ನಲಿಕ್ಕೆ ಕೂಡ ಒಳ್ಳೆಯದು. ಅಂದರೆ ಸ್ವಲ್ಪ ದೊಡ್ಡಾದರೆ ಎಂತಾಗ್ತದೆ ಅಂತ ಹೇಳಿದ್ರೆ ಪವರ್ ಜಾಸ್ತಿ ಆಗ್ತದೆ. ನಿನಗೆ ಇದನ್ನು ಬಟ್ಟೆಯಲ್ಲಿ ಉಜ್ಜಿಕೊಳ್ತೇನೆ. ನಾವು ತೊಳೆಯೋದು ಬೇಡ, ಮಿಡಿ ಹಾಕ್ಲಿಕ್ಕಿರೋ ಕಾರಣ ನೀರೆಲ್ಲ ಮುಟ್ಟಿ ಸುಮ್ಮನೆ ಹಾಳಾಗೋದೆಲ್ಲ ಬೇಡ ಅಂತೇಳಿ. ಈ ಉಪ್ಪಿನಕಾಯಿಯನ್ನು 2 ವಿಧಾನದಲ್ಲಿ ಮಾಡ್ತಾ ಇದ್ದೇನೆ. ಆಯಿತಾ? ಅಂದರೆ ಒಂದು ಸೀದಾ ರೆಪ್ಪೆಯಲ್ಲಿ ಹಾಕಿಡುವಂಥದ್ದು ಮಿಡಿಯನ್ನು, ಮತ್ತೊಂದು ಉಪ್ಪು ನೀರಿನಲ್ಲಿ. ಮಾವಿನ ಮಿಡಿ ಎಲ್ಲ ಮಾಡೋದಿಲ್ಲ, ಅದೇ ರೀತಿಯಲ್ಲಿ ಮಾಡುವಂಥದ್ದು. ಅಂದರೆ ಜಾಸ್ತಿ ಮಾವಿನ ಮಿಡಿಯ ರೀತಿಯಲ್ಲಿ ಜಾಸ್ತಿ ಚಿರುಟುದು ಹಾಗೆಲ್ಲ ಎಂತ ಇಲ್ಲ. ಅಂದರೆ ಸ್ವಲ್ಪ ಬಣ್ಣ ಬದಲಾಗ್ತದೆ ಇದರದ್ದು, ಹಸಿ ಕರಿ ಇದು ಅಂತ ಹೇಳ್ತೇವೆ, ಆ ರೀತಿ ಆಗ್ತದೆ. ಜಾಯಿಕಾಯಿ ಉಪ್ಪಿನಕಾಯಿ ಮಾಡುವಾಗ ನಮಗೆ ಸೀದ ಇದನ್ನು ಮಸಾಲೆಯಲ್ಲೇ ಹಾಕಿಕೊಂಡು ಉಪ್ಪಿನಕಾಯಿ ಮಾಡ್ಬೋದು. ಯಾಕೆಂತ ಹೇಳಿದರೆ ನಾವು ಮಾವಿನ ಮಿಡಿಯನ್ನು ಉಪ್ಪಿನಕಾಯಿ ಮಾಡುವ ಸಮಯದಲ್ಲಿ ಉಪ್ಪು ನೀರಿನಲ್ಲಿ ಹಾಕಿ ಒಂದು 15 ದಿವಸ ಉಪ್ಪು ನೀರಿನಲ್ಲಿ ಮಾವಿನ ಮಿಡಿಯನ್ನು ಬಿಡ್ತೇವೆ, ಆಗ ಅದು ಚಿರುತ್ತದೆ, ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಟು ಬರ್ತದೆ. ಆದರೆ ಈ ಜಾಯಿಕಾಯಿಯಲ್ಲಿ ಎಂಥ ವಿಷಯ ಅಂತ ಹೇಳಿದರೆ ಮಾವಿನ ಮಿಡಿಯಲ್ಲಿರುವಷ್ಟು ನೀರಿನ ಅಂಶ ಇಲ್ಲ, ಹಾಗಾಗಿ ನಮಗೆ ಡೈರೆಕ್ಟಾಗಿ ಅದನ್ನು ಮಸಾಲೆಯಲ್ಲಿ ಹಾಕಿಕೊಳ್ಬೋದು, ಉಪ್ಪಿನಲ್ಲಿ ಮಾಡಿಕೊಳ್ಬೋದು. ಹಾಗೆ ಕೂಡ ಮಾಡಲಿಕ್ಕೆ ಆಗ್ತದೆ. ಅಂದರೆ ಮಾವಿನ ಮಿಡಿಯ ರೀತಿಯಲ್ಲಿ ಕೂಡ ಸ್ವಲ್ಪ ಉಪ್ಪಿನಲ್ಲಿ ಹಾಕಿಕೊಂಡು ನಾವು ಅದನ್ನು ಕೂಡ ಮಾಡುವ, ಮಸಾಲೆಯಲ್ಲಿ ಡೈರೆಕ್ಟ್ ಹಾಕಿ ಕೂಡ ಮಾಡುವ. ಹಾಗೆ ಇದಕ್ಕೆ ಮಸಾಲೆ ಮಾಡಲಿಕ್ಕೆ ಎಂತೆಲ್ಲ ಬೇಕು ಅಂತ ಹೇಳಿದರೆ, ಇಲ್ಲಿ 1 ಕೆಜಿಯಷ್ಟು ಜಾಯಿಕಾಯಿ ಉಂಟು, ಅದಕ್ಕೆ 100 ಗ್ರಾಮಿನಷ್ಟು ಮೆಣಸು, ಖಾರದ ಮೆಣಸು ಮತ್ತು ಕುಮಟೆ ಮೆಣಸಾದ್ರು ಮಿಕ್ಸ್ ಮಾಡಿ ಬೇಕಾದ್ರೂ ಸೇರಿಸಿಕೊಳ್ಬೋದು. ನಾನು ಇಲ್ಲಿ ಕುಮಟೆ ಮೆಣಸು ಮಾತ್ರ ತಗೊಳ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿಗ ಇದಕ್ಕೆ ಒಂದು 150 ಗ್ರಾಮಿನಷ್ಟು ಸಾಸಿವೆ, ಇದಕ್ಕೆ ಹಾಕಿಕೊಳ್ತೇನೆ. ಇಷ್ಟು ಸಾಸಿವೆ. ಇನ್ನೀಗ ಒಂದು 25 ಗ್ರಾಮಿನಷ್ಟು ಅರಸಿನ ಹುಡಿ, ಎಲ್ಲವೂ ಕೂಡ ಹಸಿ ಪಾಕ ಇದಕ್ಕೆ. ಇಷ್ಟಾದರೆ ಈಗ ಈ ಮಸಾಲೆಗಿರುವಂಥ ಎಲ್ಲ ಬಗೆ ಕೂಡ ಆಯಿತು. ಈಗ ಅಳತೆ ಪ್ರಮಾಣದಲ್ಲಿ ತೆಗೆದಿಟ್ಟಂಥ ಮಸಾಲೆ ಉಂಟಲ್ಲ, ಇದನ್ನೆಲ್ಲ ನಾವು ಕಡಿದುಕೊಳ್ಳೋದು ಕಡು ಉಪ್ಪು ನೀರಿನಲ್ಲಿ. ಇಲ್ಲಿಗ ನೋಡಿ, ನನ್ನ ಕೈಯಲ್ಲಿ ಕಡು ಉಪ್ಪು ನೀರುಂಟು. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿದರೆ, ನೀರಿಗೆ
ಸರಿಯಾಗಿ ಉಪ್ಪನ್ನು ಹಾಕಿಕೊಳ್ಬೇಕು. ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಸುವಂಥದ್ದು ಇದು. ಕುದಿಸಿ ಆಗುವಾಗ ಪಾತ್ರದ ತಳಭಾಗದಲ್ಲಿ ಎಷ್ಟೊತ್ತು ಕುದಿಸಿದರೂ ಕೂಡ ಪಾತ್ರದ ತಳಭಾಗದಲ್ಲಿ ಸ್ವಲ್ಪ ಉಪ್ಪು ಉಳಿಬೇಕು. ಹಾಗೆ ಉಳಿತದೆ ಅಂತ ಹೇಳಿದರೆ ಅದು ಸ್ಯಾಚುರೇಟೆಡ್ ಸಾಲ್ಟ್ ವಾಟರ್ ಅಂತ ಹೇಳುವಂಥದ್ದು, ಅದನ್ನು ಕಡುಪ್ಪು ನೀರು ಅಂತ ಹೇಳ್ತೇವೆ ನಾವು. ಹಾಗೆ ಇದನ್ನು ಮಾಡಿಟ್ಟುಕೊಂಡು ನಮಗೆ ಬೇಕಾಗುವಾಗ ಉಪ್ಪಿನಕಾಯಿಗೆ ಉಪಯೋಗಿಸಿಕೊಳ್ಬೋದು. ಅಂದರೆ ಬೇರೆ ನೀರನ್ನು ಹಾಕಿದರೆ ಉಪ್ಪಿನಕಾಯಿ ಬೇಗ ಹಾಳಾಗುವಂಥ ಸಾಧ್ಯತೆಯೆಲ್ಲ ಇರ್ತದೆ. ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡಿಟ್ಟುಕೊಳ್ಳೋದು. ಇನ್ನೀಗ ಇದೇ ಕಡು ಉಪ್ಪು ನೀರನ್ನು ಉಪಯೋಗಿಸಿಕೊಂಡು ಈ ಮಸಾಲೆ ಎಲ್ಲ ಕಡಿದುಕೊಳ್ತೇನೆ. ಉಪ್ಪಿನಲ್ಲಿ ಹಾಕಿಡ್ಲಿಕ್ಕಿರುವಂಥದ್ದನ್ನು ಸಣ್ಣ ಗುಪ್ಪಿಗೆ ಹಾಕಿಡ್ತೇನೆ. ಇನ್ನೀಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಮೇಲೆಯಿಂದ. ಮತ್ತು ಜಾಯಿಕಾಯಿ ನೀರು ಬಿಡದ ಕಾರಣ ಕಡು ಉಪ್ಪು ನೀರನ್ನು ಸೇರಿಸಿಕೊಳ್ತೇನೆ. ಈ ರೀತಿಯಾಗಿ ಮಾಡೋದಾದರೆ ಹಸಿ ಎಲ್ಲ ಕರೆದ ಮೇಲೆ ಉಪ್ಪಿನಕಾಯಿ ಮಾಡಿಕೊಳ್ಬೋದು. ಮಸಾಲೆ ಮಾಡಿ ಹಾಕಿದರೆ ಆಯಿತು, ಮಸಾಲೆ ಇದುವೇ ಸಾಕಾಗ್ತದೆ ಈಗ ನಾವು ಮಾಡಿದ ರೀತಿಯಲ್ಲಿ. ಈಗ ಕಡ್ದಂಥ ಮಸಾಲೆಯನ್ನು ಈ ಜಾಯಿಕಾಯಿಗೆ ಸೇರಿಸಿಕೊಳ್ತೇನೆ. ಒಳ್ಳೆ ಪರಿಮಳ ಉಂಟು ಮಸಾಲೆ, ಹಸಿಯಾಗಿಯೇ ಮಾಡಿಕೊಂಡದ್ದು. ಮಾತ್ರ ಮೆಣಸನ್ನು ಮಾತ್ರ ತೊಟ್ಟ ಎಲ್ಲ ತೆಗೆದು ಒಂದು ದಿವಸ ಬಿಸಿಲಿಗೆ ಇಟ್ಟು ಒಣಗಿಸಿದ್ದು. ಎಣ್ಣೆಗೆ ಇದನ್ನು ಚೆನ್ನಾಗಿ ಬೆರೆಸಿಕೊಂಡ್ರೆ ಆಯಿತು. ಇನ್ನೀಗ ಈ ಕುಪ್ಪಿಯೊಳಗೆ ಹಾಕಿಡ್ತೇನೆ. ಇದು ಕುಪ್ಪಿಯ ಮತ್ತು ಸೈಡಿಗೆಲ್ಲ ಹಿಡಿಯೋದು ಬೇಡ ಅಂತೇಳಿ ಒಂದು ಬಾಳೆ ಎಲ್ಲ ಹಾಕಿದ್ದು ಸೀದಾ ಒಳಗೆ ಹೋಗಲಿಕ್ಕೆ ಬೇಕಾಗಿ. ಮಂದ ಮಂದ ಉಂಟು. ಈಗ ಸ್ವಲ್ಪ ನೀರು ಬಿಟ್ಟಿತ್ತು, ಅದು ಮಿಡಿ ಸ್ವಲ್ಪ ನೀರು ಬಿಟ್ಟಿತ್ತು, ಹೌದು ಅಲ್ವಾ ಅಂತೇಳಿ ಅಷ್ಟೇ. ಮಿಡಿ ನೋಡುವಾಗ ಮಾವಿನ ಮಿಡಿ ಹಾಗೆ ಕಾಣ್ತಾ ಉಂಟಲ್ಲ ಫ್ರೆಂಡ್ಸ್. ಇದೀಗ ಈ ರೀತಿಯಾಗಿ ಗಟ್ಟಿಗೆ ಹಾಕಿದ್ದೇನಲ್ಲ ಅರೆಪ್ಪು, ಎಲ್ಲಿಯಾದರೂ ನಮಗೆ ಊಟಕ್ಕಾಗುವಾಗ ತೆಗೆದು ಸ್ವಲ್ಪ ನೀರು ಮಾಡಬೇಕು ಅಂತ ಹೇಳಿದರೆ ಕಡು ಉಪ್ಪು ನೀರನ್ನು ಸೇರಿಸಿಕೊಂಡು ಸ್ವಲ್ಪ ನೀರು ಮಾಡಿಕೊಳ್ಬೋದು. ಬೇಕಾದಷ್ಟೇ ತೆಗೆದುಕೊಂಡು ಆಯಿತು. ಇದನ್ನೀಗ ಸಾಧಾರಣ ಒಂದು 2 ವಾರ ಅಥವಾ 1 ತಿಂಗಳವರೆಗೆ ಇಟ್ಟುಕೊಂಡು ಮತ್ತೆ ತೆಗೆದುಕೊಂಡ್ರೆ ಸಾಕು. ಅಲ್ಲಿವರೆಗೆ ಅದಕ್ಕೆ ಉಪ್ಪು ಮೆಣಸು ಅದೆಲ್ಲ ಸರಿಯಾಗಿ ಹೀರಿಕೊಳ್ಳಲಿಕ್ಕೆ ಸಮಯ ಬೇಕು. ಮುಚ್ಚಿಡ್ತೇನೆ ಫ್ರೆಂಡ್ಸ್. ಈಗ ಜಾಯಿಕಾಯಿಯ ಉಪ್ಪಿನಕಾಯಿ ರೆಡಿಯಾಗಿದೆ. ಸಾಧಾರಣ 2 ವಾರ ಆಯಿತು ನಾವು ಇದರಲ್ಲಿ ಹಾಕಿಟ್ಟು, ಅರೆಪ್ಪಿನಲ್ಲಿ ಹಾಕಿಟ್ಟು ಒಳ್ಳೆ ಪರಿಮಳ ಉಪ್ಪೆಲ್ಲ ಹೀರಿ ಉಪ್ಪಿನಕಾಯಿ ರೆಡಿಯಾಗಿದೆ. ಅದೇ ರೀತಿಯಲ್ಲಿ ಬರೇ ಉಪ್ಪು ನೀರಿನಲ್ಲಿ ಹಾಕಿಟ್ಟಂತಹ ಜಾಯಿಕಾಯಿಯ ಮಿಡಿ ನೋಡಿ, ದೊಡ್ಡ ದೊಡ್ಡ ಮಿಡಿಗಳೆಲ್ಲ ಸ್ವಲ್ಪ ಚಿರಿಟಿದೆ, ಹಾಗೆ ಸಣ್ಣ ಮಿಡಿಗಳೆಲ್ಲ ಹಾಗೆ ಉಂಟು. ಅದರ ಕಲರ್ ಕೂಡ ನೋಡಿ ಯಾವುದೇ ರೀತಿಯಲ್ಲಿ ಚೇಂಜ್ ಆಗಲಿಲ್ಲ, ಒಳ್ಳೆ ಬಿಳಿಯಾಗಿ ಉಂಟು. ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತದೆ ಉಪ್ಪಿನಕಾಯಿ. ಹದವಾದ ಮಿಡಿ ನೋಡಿ. ಈ ಜಾಯಿಕಾಯಿ ಮಿಡಿಯನ್ನು ಅರೆಪ್ಪಿನಲ್ಲಿ ಹಾಕುವ ಸಮಯದಲ್ಲಿ ಅರೆಪ್ಪು ಸ್ವಲ್ಪ ಮಂದ ಮಾಡಿದ್ದೆ. ಈಗ ನೋಡಿ ಇದು ಜಾಸ್ತಿ ನೀರಲ್ಲಂತ ಬಿಡಲಿಲ್ಲ. ಉಪ್ಪಿನಕಾಯಿ ಆಯಿತು 2 ವಾರ ಕಳೆದ್ರೂ ಕೂಡ ನಾವು ಊಟ ಮಾಡುವ ಹದದಲ್ಲಿಯೇ ಉಂಟು, ಜಾಸ್ತಿ ನೀರಂತ ಬಿಡುವುದಿಲ್ಲ. ಮಾವಿನಕಾಯಿ ಅಷ್ಟು ನೀರಿನ ಅಂಶ ಇದರಲ್ಲಿ ಇಲ್ಲ. ಮಾವಿನ ಮಿಡಿಯ ರೀತಿಯಲ್ಲಿಯೇ ಜಾಯಿಕಾಯಿಗೆ ಕೂಡ ಮಿಡಿಗೆ ತೊಟ್ಟು ಬಿಟ್ಟದ್ದು. ಹಾಗೆ ಮಿಡಿ ಕೂಡ ನೋಡಿ ಫಸ್ಟ್ಲಾಸ್ ಉಂಟು. ಅದಕ್ಕೆ ಪರಿಮಳ ಹಾಗೆ ಸೊನೆ ಕೂಡ ಎಲ್ಲ ಇರ್ತದೆ ಇದರಲ್ಲಿ. ಒಂದು ಮಿಡಿ ನನಗೆ ಕೂಡ ತಿಂದು ನೋಡಬೇಕು ಹೇಗುಂಟು ಅಂತೇಳಿ. ಜಾಯಿಕಾಯಿಯ ಪರಿಮಳ ಮಾವಿನ ಮಿಡಿಗಿಂತ ಎಂಥ ಕಮ್ಮಿ ಕೂಡ ಇಲ್ಲ. ಗರಂ ಉಂಟು ಮಾತ್ರ ಊಟಕ್ಕೆ. ಈ ಜಾಯಿಕಾಯಿಯ ಮಿಡಿ ಉಂಟಲ್ಲ, ಮಾವಿನ ಮಿಡಿಗಿಂತ ಯಾವುದೇ ರೀತಿಯಲ್ಲಿ ಕಮ್ಮಿ ಇಲ್ಲ. ಅದಕ್ಕಿರುವಂಥ ಹುಳಿ ರುಚಿಯಾಗಿರ್ಬೋದು, ಆ ಒಂದು ಅದರಲ್ಲಿರುವಂಥ ಸೊನೆ ಅಂಶ ಇರ್ಬೋದು. ಜಾಯಿಕಾಯಿಯನ್ನು ಒಂದು ಒಂದು ಜಗಿವಾಗಿ ಉಂಟಲ್ಲ, ಅದರ ಸೊನ್ನೆ ಅಂಶ ಸರಿಯಾಗಿ ನಮಗೆ ಸಿಗ್ತದೆ, ಸರಿಯಾಗಿ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ನೋಡಿ ಇದೀಗ ಉಪ್ಪು ನೀರಿನಲ್ಲಿ ಹಾಕಿಟ್ಟದ್ದು, ಬೇಕಾಗುವ ತೆಗೆದು ಇದೇ ರೀತಿಯಲ್ಲಿ ಉಪ್ಪಿನಕಾಯಿ ಮಾಡಿಕೊಳ್ಬೋದು. ಎಂತ ಹಾಳಾಗುವುದಿಲ್ಲ, 3 ವರ್ಷ ಆದರೂ ಕೂಡ ಎಂತ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ಕೂಡ ಉಪ್ಪಿನಕಾಯಿ ಮಾವಿನ ಮಿಡಿಯದ್ದಾದರೂ ಮಿಡಿ ಸ್ವಲ್ಪ ಕಪ್ಪಾಗುವಂಥ ಇದೆಲ್ಲ ಇರ್ತದೆ ಸ್ವಲ್ಪ ಸಮಯ 2 ವರ್ಷ ಎಲ್ಲ ಕಳೆದ ಮೇಲೆ. ಹಾಗೆ ಈ ಜಾಯಿಕಾಯಿಯದ್ದು ಸ್ವಲ್ಪ ಕೂಡ ಕಪ್ಪಾಗುವುದಿಲ್ಲ, ಈ ರೀತಿಯಾಗಿಯೇ ಇರ್ತದೆ, ಬಿಳಿಯಾಗಿಯೇ ಉಳಿತದೆ. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಆಯಿತು ಅಂತೇಳಿ ಭಾವಿಸ್ತೇನೆ. ಇಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋಗಳನ್ನು ಇನ್ನೂ ಕೂಡ ಬರ್ತಾ ಇರ್ತೇನೆ. ಹಾಗಾದರೆ ಮುಂದಿನ ಡೇಲಿ ಸಿಗುವ. ನಮಸ್ಕಾರ.